ಇದೇ ತಿಂಗಳ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಸರಿಯೂ ನದಿ ತಟದಲ್ಲಿ ಲಕ್ಷ ಚಂಡಿಕಾ ಯಾಗಕ್ಕೆ ಸಕಲ ತಯಾರಿಗಳು ಕೂಡ ಆಗ್ತಾ ಇದೆ ಚಂಡಿಕಾಯಾಗಕ್ಕೆ ಸರಿಯೂ ನದಿಯ ತಟದಲ್ಲಿ ಯಜ್ಞ ಮಂಟಪ ಕೂಡ ನಿರ್ಮಾಣ ಆಗಿದೆ ನದಿ ತಟದಲ್ಲಿ ಎಂಬತ್ತು ಎಕರೆ ಜಾಗದಲ್ಲಿ ನಿರ್ಮಾಣವಾಗಿದೆ ಯಜ್ಞ ಮಂಟಪಗಳು ಎರಡು ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ಸಾಧುಸಂತರು ಬ್ರಾಹ್ಮಣರು ಹಾಗೂ ಅರ್ಚಕರು ಈ ಚಂಡಿಕಾಯಾಗದಲ್ಲಿ ಭಾಗಿಯಾಗ್ತಾ ಇನ್ನು ಚಂಡಿಕಾಯಾಗಕ್ಕೆ ಚಂಡಿಕಾಯಾಗ ನಿರ್ಮಾಣಕ್ಕಾಗಿ ಯಜ್ಞ ಮಂಟಪ ಏನ್ ತಯಾರಾಗಿದೆ ಅದರ ಕುರಿತು ನಮ್ಮ ಪ್ರತಿನಿಧಿ ಜಗದೀಶ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ಬನ್ನಿ ಅಯೋಧ್ಯದಲ್ಲಿರುವಂತಹ ಸರಯು ನದಿಯ ತಟ ಬಹಳಷ್ಟು ಯಜ್ಞ ಯಾಗಾದಿಗಳನ್ನು ನೋಡಿದೆ ಈಗ ಮತ್ತೊಂದು ಅಂತದೇ ಯಜ್ಞವನ್ನು ನೋಡೋದಕ್ಕೆ ಸಿದ್ಧವಾಗಿರುವಂತದ್ದು ಲೋಕ ಕಲ್ಯಾಣಕ್ಕಾಗಿ ಮತ್ತೊಂದು ಯಜ್ಞವನ್ನ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಲಕ್ಷ ಚಂಡಿಕಾ ಯಾಗವನ್ನ ಮಾಡೋದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ನಡೀತಿದ್ದಾವೆ ನನ್ನ ಹಿಂಭಾಗದಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ದೊಡ್ಡದಾದಂತಹ ಯಜ್ಞ ಮಾಡುವಂತಹ ಸ್ಥಳವನ್ನ ಅಂದ್ರೆ ಆ ಕುಟೀರವನ್ನ ರೆಡಿ ಮಾಡಲಾಗ್ತಾ ಇದೆ ಇದು ಸರಯು ನದಿಯ ತಟದಲ್ಲಿರುವಂತಹ ಜಾಗ ಬರೋಬ್ಬರಿ ಎಂಬತ್ತು ಎಕರೆಯ ಭೂಮಿಯಲ್ಲಿ ನಿರ್ಮಾಣವಾಗ್ತಾ ಇದೆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿನಿಂದ ಮಾರ್ಚ್ ಒಂಬತ್ತನೇ ತಾರೀಕಿನವರೆಗೆ ಒಟ್ಟು ಹದಿನಾರು ದಿವಸಗಳ ಕಾಲ ನಡೆಯುವಂತಹ ಯಜ್ಞ ಯಾಗಾದಿಗಳಲ್ಲಿ ಬಹಳಷ್ಟು ಹರಿದ್ವಾರದ ಏನೋ ಋಷಿಮುನಿಗಳಾಗಿರ್ಬಹುದು ಅಥವಾ ಏನಂದ್ರೆ ಬೇರೆ ಬೇರೆ ದೇಶದ ಪ್ರಮುಖ ಆಚಾರ್ಯರು ಸಹಿತ ಈ ಒಂದು ಯಜ್ಞ ಯಾಗಾದಿಗಳಲ್ಲಿ ಭಾಗಿಯಾಗ್ತಾರೆ ಒಟ್ಟು ಎರಡ್ ಸಾವಿರದ ಆರ್ನೂರಕ್ಕೂ ಹೆಚ್ಚು ಸ್ವಾಮೀಜಿಗಳು ಬರ್ತಾರೆ ಇದರಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಕೊಟ್ಟಿದ್ದಾರೆ ಒಟ್ಟು ನಿಮ್ಗೆ ಈ ವಿಸ್ತಾರವನ್ನು ನೋಡಿದ್ರೆ ಗೊತ್ತಾಗುತ್ತೆ ಹೋಗುತ್ತೆ ಇದು ಸರಯು ನದಿಯ ಒಳಭಾಗದಲ್ಲಿ ಅಂದ್ರೆ ಆ ಮರಳಿನಲ್ಲಿ ಇರುವಂತಹ ಸ್ಥಳದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಕುಟೀರ ಈ ಕುಟೀರಕ್ಕೆ ಲಕ್ಷಾಂತರ ಜನರು ಸಹಿತ ಬರ್ತಾರೆ ಆ ಸಂದರ್ಭದಲ್ಲಿ ಒಟ್ಟು ಹದಿನಾರು ದಿವಸಗಳು ನಡೆಯುವಂತಹ ಈ ಯಜ್ಞದ ಸಂದರ್ಭದಲ್ಲಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಿಪ್ರೇಷನ್ ಈಗ ಪೂರ್ತಿಯಾಗಿ ನಡೀತಾ ಇದೆ ಮತ್ತೆ ಒಟ್ಟು ಎರಡ್ ಸಾವಿರದ ನಾನೂರಕ್ಕೂ ಹೆಚ್ಚು ಜನ ಏನು ಸ್ವಾಮೀಜಿಗಳು ಬರ್ತಾರೆ ಬ್ರಾಹ್ಮಣರು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲ ಅವರಿಗೆ ಇರೋದಕ್ಕೂ ಸಹಿತ ಇಲ್ಲೇ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಎಲ್ಲವೂ ಸಹಿತ ಹೊಸದಾಗಿ ನಿರ್ಮಾಣವಾಗುತ್ತೆ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ನೀವು ಜೂನ್ ಜುಲೈ ಆಗಸ್ಟ್ ಸಂದರ್ಭದಲ್ಲಿ ಬಂದ್ರೆ ಇಲ್ಲಿ ಪೂರ್ತಿ ಸರಯು ನದಿ ಏನಂದ್ರೆ ತುಂಬಿ ಹರಿತಾ ಇರ್ತಾಳೆ ಈಗ ನದಿ ಸಂಪೂರ್ಣವಾಗಿ ಖಾಲಿಯಾಗಿರುವಂತಹ ಕಾರಣಕ್ಕಾಗಿ ಈ ಒಂದು ಸ್ಥಳವನ್ನ ಆಯ್ಕೆಯನ್ನ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ನದಿಯ ತಟದಲ್ಲಿ ಯಜ್ಞ ಯಾಗಾದಿಗಳು ಮಾಡಿದ್ರೆ ಅದು ಹೆಚ್ಚಿನ ಪ್ರಭಾವವನ್ನ ಬೀರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಸ್ಥಳವನ್ನು ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ಯಾಕಂದ್ರೆ ಈ ವರ್ಷ ರಾಮನ ಲಲ್ಲಾನ ಪ್ರತಿಷ್ಠಾಪನೆ ಆಗ್ತಾ ಇದೆ ಲಕ್ಷ ಚಂಡಿಕಾ ಯಾಗವನ್ನ ಮಾಡಿದ್ರೆ ಹೋಮವನ್ನ ಮಾಡಿದ್ರೆ ಲೋಕ ಕಲ್ಯಾಣ ಆಗುತ್ತೆ ಅನ್ನುವಂತಹ ನಂಬಿಕೆ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಈ ಒಂದು ಯಜ್ಞವನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಮತ್ತೆ ಅದರ ಜೊತೆ ಜೊತೆಗೆ ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಸ್ಥಳಕ್ಕೆ ಬರೋದಕ್ಕೆ ಈಗಾಗಲೇ ಲಕ್ಷಾಂತರ ಜನರು ದೇಶದ ನಾನಾ ಭಾಗಗಳಿಂದನೂ ಸಹಿತ ತಮ್ಮ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡಿದ್ದಾರೆ ಅವರಿಗೆ ಊಟದ ವ್ಯವಸ್ಥೆ ಇರುತ್ತೆ ತಿಂಡಿಯ ವ್ಯವಸ್ಥೆ ಇರುತ್ತೆ ಅದರ ಜೊತೆಗೆ ಇರೋದಕ್ಕೂ ಸಹಿತ ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತೆ ಅದರ ಜೊತೆ ಜೊತೆಗೆ ಇಂತಹ ಲಕ್ಷ ಚಂಡಿಕಾ ಯಾಗ ನಡೆಯುವಂತದ್ದು ಬಹಳಷ್ಟು ಅಪರೂಪ ರೂಪ ಅಪರೂಪದಲ್ಲಿ ಅಪರೂಪ ಇಂತಹ ಯಾಗವನ್ನ ಮಾಡೋದಕ್ಕೆ ಈಗಾಗಲೇ ಇಲ್ಲಿರುವಂತಹ ಅಂದ್ರೆ ಹರಿದ್ವಾರದ ಸ್ವಾಮೀಜಿಗಳು ಪ್ರಕಾಶಾನಂದ ಸ್ವಾಮೀಜಿ ಅವರು ನಿರ್ಧಾರ ಮಾಡಿರುವಂತಹ ಕಾರಣಕ್ಕಾಗಿ ಇಲ್ಲಿರುವಂತಹ ಸರ್ಕಾರವೂ ಸಹಿತ ಅವರಿಗೆ ಅನುಮತಿಯನ್ನ ಕೊಟ್ಟಿದೆ ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ತಯಾರಿ ಮಾಡಿಕೊಳ್ಳೋದಕ್ಕೂ ಸಹಿತ ವ್ಯವಸ್ಥೆಯನ್ನ ಮಾಡಿದೆ ಈ ರೀತಿಯಾದಂತಹ ಧಾರ್ಮಿಕ ಕಲೆಗೆ ಧಾರ್ಮಿಕ ಏನೋ ಕೆಲಸಕ್ಕೆ ಇಲ್ಲಿರುವಂತಹ ಅಯೋಧ್ಯೆ ಬಹಳಷ್ಟು ಬಾರಿ ಸಾಕ್ಷಿಯಾಗಿತ್ತು ಮತ್ತೆ ಈ ಬಾರಿಯೂ ಸಹಿತ ಇಂತದೇ ಒಂದು ಅತಿ ದೊಡ್ಡ ಯಾಗಕ್ಕೂ ಸಹಿತ ಸಾಕ್ಷಿಯಾಗ್ತಾ ಇದೆ ಇಂತಹ ಸಣ್ಣ ಸಣ್ಣ ವಿಚಾರಗಳು ಮತ್ತೆ ಅಯೋಧ್ಯೆಯ ಸಂಪೂರ್ಣವಾದಂತಹ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್ ನ್ಯೂಸ್ ಫಸ್ಟ್ ಅಯೋಧ್ಯ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ